ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಘೋಷಣೆ ಆಗಿದೆ ಮೈತ್ರಿಕೂಟದಿಂದ ಯಾರು ಅನ್ನೋ ಪ್ರಶ್ನೆಗಳ ನಡುವೆ ಕುಮಾರಸ್ವಾಮಿ ಬರ್ತಾರೆ ನಿಖಿಲ್ ನಾನು ನಿಲ್ಲಿಸ್ತೀನಿ ಸುಮಲತಾ ಎವರ್ ನನಗೆ ಅಂತ ಹೇಳ್ತಿದ್ದಾರೆ ಆದ್ರೆ ಯಾರು ಬಂದರೂ ನಾನು ರೆಡಿ ಅನ್ನೋದು ಸ್ಟಾರ್ ಚಂದ್ರ ಅವರ ಆಹ್ವಾನ ರೆಡಿ ನಾನ್ ರೆಡಿ ಬನ್ನಿ ಯಾರ ಬರ್ರಿ ಕುಮಾರ ಬರಲಿ ನಿಖಿಲ್ ಯಾರ ಬರಲಿ ಸುಮಲತಾ ಅವರಾದ್ರು ಬರಲಿ ಪುಟ್ರಾಜು ಅವರು ಬರಲಿ ಯಾರು ಬಂದರೂ ನಾನು ಅಕ್ಕಾಡದಿಂದ ಹಿಂದೆ ಹೋಗಲ್ಲ ಒಂದು ಚರ್ಚೆ ಆಯ್ತು ಇಲ್ಲಪ್ಪ ಕುಮಾರಸ್ವಾಮಿ ಬಂದ್ರೆ ಸ್ವಾಮಿ ಕಂಡಕ್ಟ್ ಮಾಡ್ತಾರೆ ಬದಲಾಯಿಸ್ತಾರೆ ಅನ್ನೋ ವಲಯದ ಚರ್ಚೆಗಳಿಗೆ ಸ್ಟಾರ್ ಚಂದ್ರ ಫುಲ್ ಸ್ಟಾಪ್ ಹಾಕಿದ್ದಾರೆ ಅಖಾಡದಿಂದ ಓಡಿ ಹೋಗುವ ಹೇಡಿಯಲ್ಲ ಚುನಾವಣೆ ಅಖಾಡಕ್ಕೆ ಬಂದಾಗಿದೆ ಕುಮಾರಣ್ಣನಾರ ಬರಲಿ ನಿಖಿಲ್ ಬರಲಿ ಸುಮಲತಾ ಬರಲಿ ಯಾರ ಬರಲಿ ಕಾಂಗ್ರೆಸ್ನ ಅಭ್ಯರ್ಥಿ ನಾನೇ ಫೇಸ್ ಮಾಡ್ತೀನಿ ರಾಜಕೀಯಕ್ಕೂ ಮುಂಚೆ ಬೇರೆ ರಾಜಕೀಯಕ್ಕೆ ಬಂದ ಮೇಲೆ ರಾಜಕೀಯ ಮಾಡಲೇಬೇಕು ಅನ್ನೋ ದಾಟಿಯಲ್ಲಿ ಸ್ಟಾರ್ ಚಂದ್ರು ಮಾತನಾಡಿದ್ದಾರೆ ಸ್ಟಾರ್ ಚಂದ್ರು ಉದ್ಯಮಿಯಾಗಿ ಸಕ್ಸಸ್ ಆಗಿದ್ದರು ರಾಜಕಾರಣಿಯಾಗಿ ಈಗ ಅವ್ರ ಮನೆಯಲ್ಲಿ ಅವ್ರ ಬ್ರದರ್ ಪುಟ್ಸ್ವಾಮಿ ಗೌಡರು ಗೌರಿಬಿಂದೂರು ಎಮ್ ಎಲ್ ಎ ಅವ್ರ ಅಣ್ಣನ ಅಳಿಯ ಶರತ್ ಬಚ್ಚೇಗೌಡ ಹೊಸಕೋಟೆ ಎಮ್ ಎಲ್ ಎ ಇದೆಲ್ಲರೂ ಕೂಡ ಅವ್ರ ಮನೇಲಿ ರಾಜಕಾರಣಿಗಳಿದ್ದಾರೆ ಇದೀಗ ಪುಟ್ಸ್ವಾಮಿ ಗೌಡ್ರು ಬ್ರದರ್ ಸ್ಟಾರ್ ಚಂದ್ರು ಗೌಡ ಸೊ ರಾಜಕೀಯಕ್ಕೆ ನಾನು ಹೊಸಬ ನಮ್ಮ ಫ್ಯಾಮಿಲಿ ಆಗಲೇ ರಾಜಕೀಯ ಮಾಡ್ತಾರೆ ಮಂಡ್ಯದಲ್ಲಿ ಕೂಡ ನಾನು ನಮ್ಮೂರು ನಾಗಮಂಗ್ಲ ತಾಲೂಕಿನವ್ನು ನಾನು ಮಂಡ್ಯ ಜಿಲ್ಲೆಯವನು ನಾನು ಗೆಲ್ತೀನಿ ಕುಮಾರಣ್ಣ ಆದರೂ ಸರಿ ನಿಖಿಲ್ ಆದರೂ ಸರಿ ಸುಮಲತಾ ಆದರೂ ಸರಿ ಪುಟ್ರಾಜು ಆದರೂ ಸರಿ ಅಂತ ಹೇಳಿದ್ದಾರೆ ಸೊ ಈ ಮೂಲಕ ತೆರೆ ಬಿದ್ದಿದೆ ಯಾರೇ ಬಂದರೂ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಬದಲಾಗಲ್ಲ ಸ್ಟಾರ್ ಚಂದ್ರವನ ಕ್ಯಾಂಡಿಡೇಟ್ 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 ಅಂತ ಬಟ್ ಅಷ್ಟು ಈಸಿನಾ ನೂರು ಕೋಟಿ ಖರ್ಚು ಮಾಡ್ತಾರಂತೆ ಇನ್ನೂರು ಮಾಡ್ತಾರಂತೆ ಮುನ್ನೂರು ಮಾಡ್ತಾರಂತೆ ಚರ್ಚೆಗಳ ನಡುವೆ ಹಣಕ್ಕೆ ರಾಜಕಾರಣ ಒಲಿಯೋದು ಅಪರೂಪ ಹಣ ಪ್ಲಸ್ ಗುಣ ಫಲಿತಾಂಶ ಗ್ಯಾರಂಟಿ ಸೊ ಪುಟ್ಟರಾಜು ಆಗಿದ್ರೆ ಫೈಟು ಸ್ಟಾರ್ ಚಂದ್ರು ಗೆಲ್ತೀನಿ ಅನ್ನೋ ಖುಷಿ ಸುಮಲತಾ ಅವರಾದ್ರೆ ಗೆಲ್ತೀನಿ ಅನ್ನೋ ಖುಷಿ ಬಟ್ ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಅವರಾದರೆ ಅಭ್ಯರ್ಥಿ ಆದರೆ ಲೆಕ್ಕಾಚಾರಗಳು ಬೇರೆ ಆಗುತ್ತೆ ನಿಖಿಲ್ ಸೋತಂಥ ಅನುಕಂಪ ಇದೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಅಗಾಧವಾದಂಥ ಮಂಡ್ಯ ಜನರಿಗೆ ಪ್ರೀತಿ ಇದೆ ಹೌದು ಇಟ್ ಅಟ್ ದ ಸೇಮ್ ಟೈಮ್ ನೀವು ಹೇಳ್ತೀರಿ ಅವರ ಪ್ರೀತಿ ಇದ್ರು ಮಗನ್ ಸೋಲ್ಸೋರು ಜನ ಅಂತ ಬಟ್ ಅವತ್ತಿನ ಸನ್ನಿವೇಶ ಬೇರೆ ಅವತ್ತು ಗೆದ್ದಿ ಸುಮಲತಾದವ್ರು ಅವರು ತಾನೆ ಇವತ್ತು ಆ ಸುಮಲತಾ ಅವ್ರ ಕೆಲಸಕ್ಕೆ ಸಾಧ್ಯನಾ ಮಂಡಿ ಅದರಲ್ಲಿ ಎಲ್ಲ ಖಾತರ ವಾತಾವರಣಗಳಿದೆಯಾ ಚರ್ಚೆಗಳಿದೆಯಾ ಇಲ್ಲ ಒಬ್ಬ ಸಂಸದೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಏನೇನು ಕೆಲಸ ಮಾಡ್ಬೋದು ಕನೆಕ್ಟ್ ಮಾಡಿ ಆ ವರ್ಕ್ ಮಾಡಿದ್ದಾರೆ ಬಟ್ ಆ ವಿಷಯ ಪ್ರಚಾರ ತಗೊಳ್ಳೋ ವಿಚಾರದಲ್ಲಿ ಸುಮಲತಾ ಫೇಲ್ ಆಗಿದ್ದಾರೆ ಐ ಅಗ್ರಿ ಬಟ್ ಮಂಡ್ಯ ಜನ ಬಯಸೋ ರಾಜಕಾರಣಿಯಾಗಿ ಸುಮಲತಾ ಅವ್ರು ಉಳ್ಕೊಂಡಿಲ್ಲ ಅಂದರೆ ಆ ಟೈಪ್ ಇಲ್ಲ ನಮ್ಮ ಎಲ್ಲ ಕಡೆ ಬರಬೇಕಾಗಿತ್ತು ಓಡಾಡಬೇಕಾಗಿತ್ತು ಬಯಸುವ ರೀತಿಯಲ್ಲಿ ಸುಮಲತಾ ರಾಜಕಾರಣ ಮಾಡಲಿಲ್ಲ ಸತ್ಯನೇ ಬಟ್ ಸ್ಟಾರ್ ಚಂದ್ರ ಅವರು ಈಗ ಕುಮಾರಸ್ವಾಮಿ ಅವರಾದರೂ ಸರಿ ನಿಖಿಲ್ ಆದರೂ ಸರಿ ಅಂತ ಹೇಳ್ತಿರೋದು ನೋಡಿದ್ರೆ ನಾನು ಅಕ್ಕಾಡದಿಂದ ಹಿಂದೆ ಹೋಗಲ್ಲ ಅಂತ ಅನ್ನೋ ಸಂದೇಶ ಬಟ್ ಕುಮಾರಸ್ವಾಮಿ ಅವರು ನಿಖಿಲಾಗಿರೆ ಅದೊಂದು ಟಫ್ ಫೈಟ್ ಬಟ್ ಅದು ಕೆಲ ಹೊತ್ತು ಕೆಲವು ಗಂಟೆಗಳು ನಲವತ್ತು ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಎಪ್ಪತ್ತೆರಡು ಗಂಟೆ ಒಳಗಡೆ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತೈದನೇ ತಾರೀಕು ಮಂಡ್ಯದ ಅಭ್ಯರ್ಥಿ ಯಾರೊಂದು ಗೊತ್ತಾಗುತ್ತೆ ಮೈತ್ರಿ ಮೈತ್ರಿ ಇರುತ್ತೆ ಇಲ್ಲವೋ ಗೊತ್ತಿಲ್ಲ ಅವ್ರ ಹೇಳಿಕೆಗಳನ್ನ ನೋಡಿದ್ರೆ ಮೈತ್ರಿ ಮೈತ್ರಿ ಇರೋ ಲಕ್ಷಣ ಕಾಣ್ತಾ ಇಲ್ಲ ಕುಮಾರಸ್ವಾಮಿ ಅವರು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಇದ್ರೊಂದು ಹೋದ್ರೂ ಒಂದು ಅಂತ ನೋಡ್ಬೇಕೇನಾಗತ್ತೆ ಅಂತ ನಿಮ್ಮ ಪ್ರಕಾರ ವೀಕ್ಷಕರೇ ಮಂಡ್ಯದಲ್ಲಿ ಜೆ ಡಿ ಎಸ್ ಮೈತ್ರಿ ಜೆ ಡಿ ಎಸ್ ಬಿ ಜೆ ಮೈತ್ರಿಕೂಟದ ಅಭ್ಯರ್ಥಿ ಅಥವಾ ಜೆ ಡಿ ಕುಮಾರ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಅಥವಾ ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಕಂಟೆಸ್ಟ್ ಮಾಡಿದ್ರೆ ಮಾಡ್ತಾರೆ ಅವ್ರು ಫಿಕ್ಸು ಗೆಲ್ಲೋದು ಯಾರು ಜೆ ಡಿ ಎಸ್ನ ನಿಖಿಲ್ ಅಥವಾ ಕುಮಾರಸ್ವಾಮಿ ಗೆಲ್ತಾರ ಅಥವಾ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಗೆಲ್ತಾರ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಫೈನ್ಲಿ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ